ಮರುತೇಶ್ ಉದಯನಿಧಿ ಸ್ಟಾಲಿನ್ ಕೊಟ್ಟಂತಹ ಹೇಳಿಕೆ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ತಮಿಳುನಾಡು ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಈ ಹೇಳಿಕೆ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೋ ಒಂದು ಆಯಾಮದಲ್ಲಿ ಮಾತ್ರ ವ್ಯಕ್ತವಾಗ್ತಾ ಇರುವಂತಹ ವಿರೋಧ ಅಲ್ಲ. ಸ್ವಾಮೀಜಿಗಳು ಇದನ್ನ ಖಂಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜಕೀಯವಾಗಿಯೂ ಕೂಡ ಇದರ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಪಡ್ಕೋತಾ ಇದೆ ಈ ಹೇಳಿಕೆ ಈಗ? ಶ್ವೇತಾ, ನಿಜ. ಯಾಕೆಂದರೆ ತಮಿಳ್ನಾಡಿನ ಯಾವುದೋ ಒಂದು ಸಭೆಯಲ್ಲಿ ಆಡಿದಂತಹ ಮಾತು ದೇಶವ್ಯಾಪಿ ಈ ಪ್ರಮಾಣದ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು ಅವರು ಬಳಸಿರುವಂತಹ ಪದಗಳು. ಸೊ ಅಂದರೆ ಒಂದು ಧರ್ಮವನ್ನು ಯಾವ ಕಾಯಿಲೆಗೆ ಹೋಲಿಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿಯೇ ಈ ಪ್ರಮಾಣದಲ್ಲಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದೂ ಅಲ್ಲದೆ ಇದು ಕೇವಲ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಅಂತ ಮಾತ್ರ ನೋಡಲಾಗ್ತಾ ಇಲ್ಲ. ಯಾಕೆಂದರೆ ಈಗ ಲೋಕಸಭಾ ಚುನಾವಣೆಯ ವರ್ಷ, ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ, ಮುಂದಿನ ವರ್ಷ ಆರಂಭದಲ್ಲೇ ನಡಿಬಹುದು ಅಥವಾ ಈ ವರ್ಷದ ಅಂತ್ಯದಲ್ಲಿ ನಡಿಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಮೈತ್ರಿಕೂಟ ರಚನೆಯಾಗಿದೆ. IndIA ಮೈತ್ರಿಕೂಟದಲ್ಲಿ DMK ಪಕ್ಷ ಕೂಡ ಇದೆ. ಸೊ ಹೀಗಾಗಿ ಆ ಹೇಳಿಕೆ ಈ ಮೈತ್ರಿಕೂಟದ್ದೇ ಅನ್ನುವಂತೆ ಈಗ ಎಲ್ಲ ಕಡೆಗೂ ಭಾವಿಸಲಾಗ್ತಾ ಇದೆ, ಮತ್ತು BJP ಕೂಡ ಅದೇ ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ IndIA ಮೈತ್ರಿಕೂಟದ ಉದ್ದೇಶವೇ ಇದು ಅನ್ನುವ ಅರ್ಥದಲ್ಲಿ ಬಿಂಬಿಸಲಾಗ್ತಾ ಇದೆ, ಮತ್ತು ಅವರ ಹೇಳಿಕೆಯನ್ನು ಖಂಡಿಸಿ ದೇಶಾದ್ಯಂತ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ದೆಹಲಿಯಲ್ಲಿ ಈ ಬಗ್ಗೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ವಾಪಸ್ ಪಡೆಯೋದಾಗಲಿ ಅಥವಾ ಅವರ ಹೇಳಿಕೆಗಳನ್ನು ನಾನು ತಪ್ಪು ಮಾತಾಡಿದೆ ಅಂತೇಳಿ ಕ್ಷಮೆಯಾಚನೆ ಮಾಡಿದ್ದಾರಾ ಅಂತ ನೋಡಿದ್ರೆ ಮತ್ತೊಮ್ಮೆ ಉದಯನಿಧಿ ಸ್ಟಾಲಿನ್ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಅರ್ಥ ಅವರಿಗೆ ಎಲ್ಲವೂ ಗೊತ್ತಿದ್ದೇ ಮಾತನಾಡಿದ್ದಾರೆ ಮತ್ತು ತಿಳುವಳಿಕೆ ಇಲ್ಲದೆ ಮಾತನಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹೇಳಿಕೆ ಈಗ ಒಂದು ಕಡೆ ತಮಿಳುನಾಡಿನಲ್ಲೂ ಒಂದು ರೀತಿ ಬಿರುಗಾಳಿ ಎಬ್ಬಿಸಿದೆ, ಜೊತೆಗೆ ದೇಶಾದ್ಯಂತ ಚುನಾವಣಾ ವರ್ಷದಲ್ಲೂ ಕೂಡ ಧರ್ಮಗಳ ನಡುವೆ ಇರುವಂತಹ ಕಂದಕ ಏನಿದೆ ಅದು ಮತ್ತಷ್ಟು ದೂರ ಆಗುವಂಥದ್ದು, ಮತ್ತು ಚುನಾವಣಾ ಕಾರಣಕ್ಕಾಗಿ ಎಲ್ಲ ಒಗ್ಗೂಡುವಂತಹ ಸಂದರ್ಭ ಈಗ ಇವರ ಒಂದು ಹೇಳಿಕೆಯಿಂದ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬರೀ ಅಷ್ಟಕ್ಕಾಗಿ ನೋಡಬೇಕಾ ಅಥವಾ ರಾಜಕೀಯ ಕಾರಣಕ್ಕಾಗಿಯೇ ನೋಡಬೇಕಾ ಅಂತ ನೋಡಿದ ಸಂದರ್ಭದಲ್ಲಿ ಒಂದು ಧರ್ಮವನ್ನು ಅವಹೇಳನ ಮಾಡುವಂಥ ಅವಕಾಶ ಯಾರಿಗೂ ಕೂಡ ಇಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಬಹುದು ವಿನಃ ಒಂದು ಧರ್ಮವನ್ನು ಅವಹೇಳನ ಮಾಡಿ ಮಾತನಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಸೊ ಹೀಗಾಗಿ ಇದನ್ನು ಕಾನೂನಾತ್ಮಕವಾಗಿಯೂ ಹೋರಾಟವನ್ನು ಮಾಡೋದಕ್ಕೆ ಬಲಪಂಥೀಯ ಸಂಘಟನೆಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು ಮುಂದಾಗ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಸಚಿವರಾಗಿರುವಂಥ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಒಂದು ಪ್ರಶ್ನೆ ಎತ್ತಿದ್ದಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಹೇಳಿಕೆ ಬಗ್ಗೆ ಏನು ಹೇಳ್ತಾರೆ ಈಗ ಅನ್ನುವಂಥದ್ದು. ಯಾಕಂದರೆ ಅವರು ಕೂಡ ಈ IndIA ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ ಜೊತೆಗೆ DMK ಕೂಡ ಗುರುತಿಸ್ಕೊಂಡಿದೆ. ತಮ್ಮ ಮೈತ್ರಿಕೂಟದಲ್ಲಿರುವಂಥ ಒಂದು ಪಕ್ಷದ, ಅದರಲ್ಲೂ ಮುಖ್ಯಮಂತ್ರಿಗಳ ಪುತ್ರ ಸಚಿವರಾಗಿದ್ದಾರೆ ಉದಯನಿಧಿ ಸ್ಟಾಲಿನ್ ಅವರ, ಈ ಹೇಳಿಕೆ ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಆ ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷಗಳು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾರಾ, ಅದೇ ಹೇಳಿಕೆಯನ್ನು ಅವರು ಬೆಂಬಲಿಸ್ತಾರಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಯಾಕೆಂದರೆ ಯಾವಾಗಲೂ ಕೂಡ ಧರ್ಮದ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಆ್ಯಂಟಿ ಹಿಂದೂ ಅನ್ನುವಂಥ ಒಂದು ನೇಮ್ ಫೇಮಲ್ಲಿ ಸೆಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ರಾಜ್ಯದಲ್ಲೂ ಕೂಡ ಇವರ ಹೇಳಿಕೆಯನ್ನು ಸಮರ್ಥಿಸೋದಾಗಲಿ ಅಥವಾ ಅವ್ರನ್ನ ಹೇಳಿಕೆಯನ್ನು ಬೆಂಬಲಿಸಿ ಮಾತನಾಡೋದಾಗಲಿ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಂಥದ್ದೊಂದು ಹೇಳಿಕೆ ಅದು. ಸೊ ಹಾಗಾಗಿನೇ ಕಾಂಗ್ರೆಸ್ ಕೂಡ ಅವರ ಹೇಳಿಕೆಯಿಂದ ಅಂತರ ಕಾಪಾಡಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ, ಮತ್ತು DMK ಪಕ್ಷದ ವತಿಯಿಂದ ಮತ್ತು DMK ಏನು ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಿದ್ದಾರೆ. ಸೊ ಅವರೇ ಒಂದು ಈ ಒಂದು ಪ್ರಕರಣಕ್ಕೆ ಅಂತ್ಯ ಹಾಡದೆ ಹೋದರೆ ಇದು ಮುಂಬರುವ ದಿನಗಳಲ್ಲಿ ಒಂದು ತೀವ್ರ ಸ್ವರೂಪಕ್ಕೆ ಹೋಗಬಹುದಾದಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಇದೇ ವಿಚಾರ ಬೇರೆ ಧರ್ಮಗಳ ಬಗ್ಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಗಲಾಟೆಗಳಾಗ್ತಾ ಇದ್ವು, ದಂಗೆಗಳಾಗ್ತಾ ಇತ್ತು, ಸೊ ಒಡೆದಾಟಗಳಾಗ್ತಾ ಇದ್ವು, ಅವೆಲ್ಲವೂ ರಾಜ್ಯದಲ್ಲೂ ಆಗಿರೋದನ್ನು ನಾವು ಗಮನಿಸಿದ್ದೀವಿ. ಸೊ ಈಗ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು ಎಲ್ಲ ಖಂಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಧರ್ಮ ಮತ್ತು ಇನ್ನೊಂದು ಧರ್ಮಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಕೂಡ ಜನ ನೋಡ್ತಿದ್ದಾರೆ. ಹಾಗಾಗಿ ಉದಯನಿಧಿ ಸ್ಟಾಲಿನ್ ಅವರ ಈ ಹೇಳಿಕೆ ಒಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಅಲ್ಲದೆ ಮುಂಬರುವಂಥ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಅಮಿತ್ ಶಾ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ಈ ಒಂದು ಹೇಳಿಕೆಯನ್ನೇ ಇಟ್ಕೊಂಡು ಇಂಡಿಯಾ ಕೂಟವನ್ನು IndIA ಕೂಟವನ್ನೇ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಉದ್ದೇಶ ದೇಶದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮವನ್ನು ಏನು ಸರ್ವನಾಶ ಮಾಡುವಂಥದ್ದೇ ಇದರ ಉದ್ದೇಶ ಅನ್ನುವಂತ ಮಾತನಾಡ್ತಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.